ಸಿಪಿ ಟಿಎಸ್ಪಿ ಕಾನೂನು ಮಾಡಿದವ್ರು ನಾವು. ದಲಿತರಿಗೆ ಅನೇಕ ಕಾರ್ಯಕ್ರಮಗಳು ಮಾಡಿರೋರು ನಾವು. ರಿಸರ್ವೇಶನ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಶನ್ ತಂದಿರೋರು ನಾವು. ರಿಸರ್ವೇಶನ್ ಇನ್ ಪ್ರಮೋಷನ್ ತಂದಿರೋರು ನಾವು. ಕಾನೂನು ಮಾಡಿದವರು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. 4%ಗೆ ಬ್ಯಾಂಕ್ನಲ್ಲೂ ಸಾಲ ಕೊಡಬೇಕು ಅಂತ ಮಾಡಿದವರು ನಾವು. KIDB ನಲ್ಲಿ 75% ಅವ್ರಿಗೆ ಕೊಡಬೇಕು ಅಂತೇಳಿ ನಾವು ಮಾಡಿದ್ದು. ಅವ್ರೇನು ಮಾಡಿದ್ದಾರೆ? ದಲಿತರ ಪರ ಮಾತಾಡ್ತಾರೆ. ಹಾಗಾದರೆ ಇದು ಭೂಮಿ ಅಭಿವೃದ್ಧಿ ನಿಗಮ ಯಾರದು ಅದು? ಅದು ದಲಿತರಿಗೆ ಅದರಲ್ಲಿ ಮಾಡಿದ್ರ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು. ಕೋಟಾ ಶ್ರೀನಿವಾಸ ಪೂಜಾರಿ ಕನ್ಸರ್ನ್ ಮಿನಿಸ್ಟರ್. 87 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಆಯಿತು. ಗುಳೇಟ್ ಶೇಖರ್ ಅವರು BJP MLA ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಯಾರು ರಾಜೀನಾಮೆ ಕೊಟ್ಟರು? ಚೀಫ್ ಮಿನಿಸ್ಟರ್ ಇವರು ಬೊಮ್ಮಾಯಿ ಅವರು ಕೊಟ್ಟರ. ಆಮೇಲೆ APMC ನಲ್ಲಿ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್. 47 ಕೋಟಿ 16 ಲಕ್ಷ ರೂಪಾಯಿ ಲೂಟಿ ಆಗೋಯ್ತು. ಅದು ಆವರ್ತ ನಿಧಿ ದುಡ್ಡು, ರೈತರಿಗೆ ಕೊಡಬೇಕಾಗಿದ್ದಂಥ ದುಡ್ಡು. ಬಸವರಾಜ ಬೊಮ್ಮಾಯಿ APMC ಮಿನಿಸ್ಟ್ರು ರಾಜೀನಾಮೆ ಕೊಟ್ರ. ED ಎಂಟರ್ ಆಗಿತ್ತ? ದಟ್ ಈಸ್ ಮೈ ಪಾಯಿಂಟ್. ಅಷ್ಟೇನೆ ನೋಡಿ, ಇವೆಲ್ಲ ಎಂಕ್ವೈರಿ ನಡೀತಾ ಇದಾವೆ. ಕೇಳಿ, ಇಲ್ಲಿ ಭೂಮಿ ಅಭಿವೃದ್ಧಿ ನಿಗಮ CID ಅವರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಆಮೇಲೆ APMC ದು ಕೂಡ ಏನ್ ಮಾಡಿದ್ದಾರೆ, 87 ಕೋಟಿನ ಬ್ಯಾಂಕ್ನವರೇ ಕಟ್ಬಿಟ್ಟಿದ್ದಾರೆ ದುಡ್ಡ. ಆ ಬ್ಯಾಂಕ್ನವ್ರ ಹತ್ರ ವಸೂಲು ಮಾಡಿಲ್ಲ ಇವರು. ಸೊ ಅದು ಯಾರಿಗೆ ಬರೋದು? ಅದು ಒಂದು ಆಮೇಲೆ ದೇವರಾಜ ಅರಸು ಟೆಕ್ ಟರ್ಮಿನಲ್ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್. ಶ್ರೀರಾಮುಲು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. 50 ಕೋಟಿಗೂ ಹೆಚ್ಚು ಹಗರಣ ಆಯಿತು. ಸುಮಾರು 47 ಕೋಟಿ 10 ಲಕ್ಷ ರೂಪಾಯಿ ಕೆಲಸನ ಮಾಡದೆ ದುಡ್ಡು ತಗೊಂಡ್ಬಿಟ್ರು. 3 ಕೋಟಿ ರೂಪಾಯಿ ಅಧ್ಯಕ್ಷನ ಅಕೌಂಟ್ಗೆ ಹೋಗಿದೆ ನೇರವಾಗಿ. ವೀರಯ್ಯ ಅಧ್ಯಕ್ಷ ಅವನು ಅರೆಸ್ಟ್ ಮಾಡಿದೆ. ಶಂಕರಪ್ಪ ಅಂತೇಳಿ MD ಅರೆಸ್ಟ್ ಆಗಿದ್ದಾನೆ. ಆಗ ಬೊಮ್ಮಾಯಿ ರಾಜೀನಾಮೆ ಕೊಟ್ರ. ನಾವು ಕೇಳಿದವ್ರು ಕೊಡ್ಬೇಕಲ್ರಿ, ಈಗ ಕೇಳಬು ಅಂತ ಹೇಳಿದ್ದ ಅವ್ರಿಗೆ ಕೊಡಬೇಕಾಗಿದ್ದವ್ರು ಕೇಳಿದ್ರೆ ಕೇಳಪ್ಪ. ಇಲ್ಲಿ ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಕ್ಕೆ ಹೋಗ್ಬಾರ್ದು ಹಂಗೆಲ್ಲ. ಸಿ, ನಾವು ಕೇಳಲಿಲ್ಲ. ಓಕೆ, ಅಡ್ಮಿಟೆಡ್, ನಾವು ಕೇಳಲಿಲ್ಲ. ಯಾಕಂತಂದ್ರೆ ಬೊಮ್ಮಾಯಿ ಇಸ್ ನಾಟ್ ರೆಸ್ಪಾನ್ಸಿಬಲ್ ಅಂತ. ಗುಳಿಯಟ್ಟಿ ಶೇಖರ್ ಅವನು ಅಧ್ಯಕ್ಷ ಇದ್ದ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ED ಯಾಕೆ ಬರಲಿಲ್ಲ ಆಗ? ED ಅಂದ್ರೆ ಏನು? BMLA ಅಂದ್ರೆ ಏನು? PMLA ಅಂದ್ರೆ ಏನು? ಮನಿ ಲಾಂಡ್ರಿಂಗ್ ಆಕ್ಟ್. ಅದ್ರ ಕೆಳಗಡೆ ಬರ್ತಾರೆ. ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆಯಲ್ವಾ, ಯಾಕೆ ಬರಲಿಲ್ಲ? APMC ಕೇಸ್ನಲ್ಲಿ ಯಾಕೆ ಬರಲಿಲ್ಲ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಯಾಕೆ ಬರಲಿಲ್ಲ? ದೇವರಾಜ ಟ್ರಕ್ ಟರ್ಮಿನಲ್ ಯಾಕೆ ಬರಲಿಲ್ಲ? ಗಂಗಾ ಕಲ್ಯಾಣ ಕೇಸಲ್ಲಿ ಬರಲಿಲ್ಲ, ಪ್ರವಾಸೋದ್ಯಮ ಕೇಸ್ನಿಲ್ಲ. ನಾನು ಎಲ್ಲನೂ ಹೇಳಿದ್ದೀನಿ. ಅಲ್ಲಿ ಸುಮಾರು 21 ಹಗರಣಗಳು.
ಇಪ್ಪತ್ತೊಂದು ಹಗರಣಗಳು. ಇಲ್ಲ, ಇವೆಲ್ಲ ಬಹುತೇಕವಾಗಿ ಎಲ್ಲವೂ ತನಿಖೆ ನಡೀತಾ ಇದ್ದಾವೆ. ಈಗ 40% ನಡೀತಾ ಇಲ್ವಾ, ಇದು ಎಂತದು ಕೋವಿಡ್ದು ನಡೀತಾ ಇಲ್ವಾ, ತನಿಖೆ ನಡೀತಾ ಇದೆ. ಆಮೇಲೆ ಇದು ಕಾಲೇಜ್ದು ಹಗರಣ ಆಗಿತ್ತಲ್ಲ, ಅದನ್ನ ವೀರಪ್ಪ ಎಸ್ಐ ಆಮೇಲೆ ಎಸ್ಐ ಹಗರಣ ಆಗಿ ಅದು ತನಿಖೆ ಆಗ್ತಾ ಇಲ್ವಾ, ಬಿಟ್ಕಾಯಿಂದು ತನಿಖೆ ಆಗ್ತಾ ಇಲ್ವಾ, ಇವೆಲ್ಲ ಕೆಲವೆಲ್ಲ ತನಿಖೆ ನಡೀತಾ ಇದ್ದಾವೆ. ಯು ಆರ್ ವೇಟಿಂಗ್ ಫಾರ್ ದಿ ರಿಪೋರ್ಟ್. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಡೆಫಿನೆಟ್ ಆಗಿ ಕ್ರಮ ತಗೋತೀವಿ. ನಾಲ್ಕು ಕೋಟಿ ಚಿಲ್ಲರೆ ಆಗಿರೋದು ಎಲ್ಲಾದ್ರು ತಾಳ್ರಿ, ನಾವ್ ಹೇಳೋ ತನಕ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಾನೇನ್ ಹೇಳೋದು? ಏ ಕೇಳ್ರಿ, ಸುಮ್ನೆ ಏನೇನೋ ಹೇಳಕ್ ಹೋಗ್ಬೇಡಿ. ನಾನು ಹೇಳಿದೆ ಕೇಳಿ, ಕ್ಯಾಶ್ ಕ್ಯಾಶ್ ಅಂತ ಹೇಳಿರೋದು ನಾನು. ಕ್ಯಾಶ್ ನೀವು ಬರ್ಕೊಳ್ದಿವ್ರು ನಾನೇನ್ ಮಾಡಕ್ಕಾಗುತ್ತೆ ನೋಡು. ನೋಡಪ್ಪ, 34 ಕೋಟಿ ಎಲ್ಲರೇ ಅದು 34 ಕೋಟಿ 25 ಲಕ್ಷ ಆಲ್ರೆಡಿ ಕ್ಯಾಶ್ ರಿಕವರ್ ಆಗಿರೋದು. ಕ್ಯಾಶ್ 46 ಕೋಟಿ ಬ್ಯಾಂಕ್ ನಲ್ಲಿ ಇದೆ ಅಂತ ಹೇಳಿದೆ ನಾನು. ಫ್ರೀಜ್ ಮಾಡಿದ್ದಾರೆ ಅಲ್ವಾ, ಹೇಳ್ತೇ ಇಲ್ವ ನಾನು? ಕೋಟಿನೂ ಬಂದ್ರೆ ಫ್ರೀಜ್ ಮಾಡಿರ್ತಕ್ಕಂತ 46 ಕೋಟಿನೂ ಬಂದ್ರೆ ನಮಗ್ ಸೇರ್ಬೇಕು ಅಂತ ನಾವು ಅದನ್ನ ರಿಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದು ಸೇರ್ಸಿದ್ರೆ 85,25,07,698 ಅಂತ ಹೇಳ್ತಾ ಇದ್ದೀವಿ. ಮೇಕಿಂಗ್ ಇಟ್ ವೆರಿ ಕ್ಲಾರಿಫೈ ಮಾಡ್ತೀನಿ ಮತ್ತೆ, 34 ಕೋಟಿ ಒಂದು, ಇನ್ನೊಂದು 46 ಕೋಟಿ, ಅಂದ್ರೆ 5 ಕೋಟಿ ವಾಪಸ್ ಕೊಟ್ಟಿರೋದು. ನೋಡಪ್ಪ, 217 ಅಕೌಂಟ್ಗಳು ನಾನು ಕೇಳಿದೆ, ನಾನು ನನಗೆ ಗೊತ್ತಿಲ್ಲ ಇನ್ನೂ, ಅದು ತನಿಖೆ ಆಗಬೇಕು. ಆ ಲಿಕ್ಕರ್ ಶಾಪ್ಗಳಿಗೆ ಹೋಗಿರೋದು ದುಡ್ಡು ಇಡೋ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಲಿಕ್ಕರ್ ಶಾಪ್ಗೆ ಹೋಗಿರೋದು ನಿಜ, ಅವ್ರು ಕುಡಿಯೋಕೆ ಹೋಗಿದ್ದಾರೋ ಇನ್ನೆಲ್ಗೆ ಹೋಗಿದ್ದಾರೋ ಯಾರೋ ಹೋಗಿದ್ದಾರೋ ಅಥವಾ ಇನ್ಯಾರೋ ತಗೊಂಡಿದ್ದಾರೆ. ಒಟ್ಟು 217 ಅಕೌಂಟ್ನಲ್ಲಿ 4 ಅಕೌಂಟ್ಗಳು ಮಾತ್ರ ಲಿಕ್ಕರ್ ಅಂತ ಹೇಳಿದ್ದಾರೆ. ಎಲ್ಲ ಲಿಕ್ಕರ್ಗಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಐ ಡೋ ನಾಟ್ ನೋ, ಸಿಟಿ ಸೆಂಟರ್ ಇನ್ವೆಸ್ಟಿಗೇಷನ್, ಐ ಡೋ ನಾಟ್ ನೋ. ನಾನು ಸುಮ್ಮನೆ ಕೇಳಿದೆ ಎಷ್ಟು ಲಿಕ್ಕರ್ ಶಾಪ್ಗಳಿಗೆ ಹೋಗಿದ್ದು ಅಂತ. ನಾಲ್ವರು ಮಂತ್ರಿಗಳು ಸಸ್ಪೆಕ್ಟ್ ಮಾಡಿದ್ರು ಈ ಪ್ರಕರಣದಲ್ಲಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಸಿಲುಕಿಸಲಿಕ್ಕೆ ಕೇಂದ್ರ ಸರ್ಕಾರ ಇಡಿಯನ್ನು ಬಳಸ್ಕೊಳ್ತಿದೆ ಅಂತ ಹೇಳ್ತಾರೆ, ಆ ಥರ ಅನುಮಾನ ನಿಮಗೂ ಇದೆಯಾ ಸರ್? ಎಲ್ಲಿಗೆ ಇಡಿ ಅವರು ದುರ್ಬಳಕೆ? ನಾನು ಅವರೇ ಬಂದು ನನಗೆ ಹೇಳಿದ್ರು ಈ ಥರ ಇನ್ಫಾರ್ಮೇಶನ್ ಇದೆ ಅಂತ. ಅವ್ರ ಇನ್ಫಾರ್ಮೇಶನ್ ಇದ್ದದ್ರಿಂದಲೇ ಅವ್ರು ಪ್ರೆಸ್ ಮಾಡಿ ಹೇಳಿದ್ದು ನಿಮಗೆ. ಅವರೇ ನನಗೆ ಹೇಳಿದ್ರು ಈ ಥರ ಚೀಫ್ ಮಿನಿಸ್ಟ್ರಿಗೆ, ಡೆಪ್ಟಿ ಚೀಫ್ ಮಿನಿಸ್ಟ್ರಿಗೆ ಇಡಿ ಅವರು ಇನ್ವಾಲ್ವ್ ಮಾಡಬೇಕು ಅಂತ. ಇವನ ಹೆಸರು ಹೇಳಿ, ಸಿದ್ದರಾಮಯ್ಯನ ಹೆಸರು ಹೇಳಿ, ಶಿವಕುಮಾರ್ನ ಹೆಸರು ಹೇಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಪುನಾದ್ನೇ ಕೇಳಿದ್ರಿ ಅಂತ ಇನ್ನೊಂದ್ಸಾರಿ ತಿರ್ಗಾ ಪ್ರಶ್ನೆ ಕೇಳಿದ್ರೆ, ನಾನು ಲಾಯರ್ ಆಗಿದ್ದೇವನು, ನಿನಗೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ನನಗೆಲ್ಲ ಗೊತ್ತಾಗುತ್ತೆ. ನಾನು ಕ್ರಿಮಿನಲ್ ಸೈಡ್ನಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದದು. ಅದು ದಟ್ ಈಸ್ ದೇರ್ ಆರ್ಗ್ಯುಮೆಂಟ್, ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ಇಡಿ ಹೇಳ್ದದು ಅದು, ಅವರು ಏನ್ ಹೇಳ್ತಾರೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಅದು ಸಬ್ಜೆಕ್ಟ್ ಟು ಪ್ರೂಫ್ ಅಲ್ವಾ? ಏನೇ ಆದರೂ ಕೂಡ ಎವಿಡೆನ್ಸ್ ಮೇಲೆ ತಾನೇ ಆಗೋದು. ಇನ್ನೂ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದು ಚಾರ್ಜ್ ಶೀಟ್ ಆಗಬೇಕು. ಚಾರ್ಜ್ ಶೀಟ್ ಆದಮೇಲೆ ಟ್ರಯಲ್ ಆಗಬೇಕು. ಕೋರ್ಟ್ನವರು ಇವೆಲ್ಲ ನೋಡಿದ ಮೇಲೆ ಕ್ರಿಮಿನಲ್ ಕೇಸ್ನಲ್ಲಿ ಏನು ಹೇಳ್ತಾರೆ, ಇಟ್ ಶುಡ್ ಬಿ ಪ್ರೂವ್ಡ್ ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್ ಅಂತ ಹೇಳ್ತಾರೆ.
ಸರ್, ಈಗ ಒಂದೇ ಪ್ರಕರಣದ ಬಗ್ಗೆ ಮೂರು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ, ನಿಮ್ ಪ್ರಕಾರ ಯಾವ್ದು ತನಿಖೆ ಮಾಡುದು ಕ್ಷೇಮ ಅಂತ? ಯಾವ್ದು ನಾವು ಎಸ್ ಐ ಟಿ ಮೊದಲೇ ಶುರುವಾಗಿತ್ತಲ್ಲ, ಎಸ್ ಐ ಟಿ ನನ್ನ ಪ್ರಕಾರ ಎಸ್ ಐ ಟಿ ತನಿಖೆ ಮಾಡಬೇಕು. ಬಟ್ 25 ಕೋಟಿ ಮೇಲೆ ಬ್ಯಾಂಕ್ ಹಗರಣ ಆಗಿರೋದು, ಅದು ಬ್ಯಾಂಕಿಂದ ಬ್ಯಾಂಕ್ ಆಂಗಲ್ನಿಂದ ಸಿಬಿಐ ಮಾಡೋದು. ಬ್ಯಾಂಕ್ನವರು, ರಿಸರ್ವ್ ಬ್ಯಾಂಕ್ನವರು 25 ಕೋಟಿಗಿಂತ ಜಾಸ್ತಿ ಹಗರಣ ಆಗಿದ್ರೆ ಸಿಬಿಐ ಮಾಡಬೇಕು ಅಂತ ಹೇಳ್ತಾರೆ, ಅಕಾರ್ಡಿಂಗ್ ಟು ದಿ ಆರ್ಬಿಐ. ಸರ್, ಭೋವಿ ಪ್ರಕರಣ, ದೇವರಾಜ ಟ್ರಕ್ ಕಂಟ್ರೋಲ್ನಲ್ಲಿ ಎಪಿಎಂಸಿನ ಇಡಿಗೆ ಒತ್ತಾಯ ಮಾಡ್ತೀಯ, ಒಂದು ಒತ್ತಾಯ ಮಾಡ್ತಾರೆ ಸರ್ಕಾರ? ಇಡಿ ಯಾಕೆ ಬರಲಿಲ್ಲ ಅನ್ನೋದು ನನ್ನ ಪ್ರಶ್ನೆ, ಯಾಕೆ ಅದರಲ್ಲಿ ಬರಲಿಲ್ಲ? ವೈ ಇಡಿ ಎಸ್ ನಾಟ್ ಟೇಕ್ ಬಿ ಇಡಿ ಸುವಮೋಟರ್ ತಗೋಬೋದು, ಅದಕ್ಕೆ ಕಂಪ್ಲೇಂಟ್ ಬೇಕಾಗಿಲ್ಲ. ಅದು ಬಿಜೆಪಿ ಕಾಲದ ಹಗರಣ ತಗೊಂಡಿಲ್ಲ ಅಂತ ಆರೋಪ ಮಾಡ್ತಾರೆ ಸರ್ ಇಡಿ? ದಟ್ ಈಸ್ ವಾಟ್ ಐ ಆಮ್ ಆರೋಪ ಮಾಡ್ತಾ ಇರೋದು. ಬಿಜೆಪಿ ಅವ್ರ ಕಾಲದಲ್ಲಿ ಇಷ್ಟೆಲ್ಲ ಹಗರಣಗಳಾದರೂ ಕೂಡ ಇಡಿ ಬರಲಿಲ್ಲ. ನಿನ್ನೆ ಪೊನ್ನಣ್ಣ ನಿಮಗೆ ಒಂದು ನೋಡಿದ್ರೆ ಆರ್ಗ್ಯುಮೆಂಟ್ ಮಾಡಿದ, 121 ಕೇಸ್ಗಳಲ್ಲಿ 115 ಕೇಸ್ಗಳು ವಿರೋಧ ಪಕ್ಷದವರು. ಏನು ಇವರೆಲ್ಲ ಸತ್ಯ ಹರಿಶ್ಚಂದ್ರ ಬಿಜೆಪಿಯವರೆಲ್ಲ ಇಷ್ಟೊಂದು ಹಗರಣ ಮಾಡಿರೋರು ಸತ್ಯ ಹರಿಶ್ಚಂದ್ರ? ಅಲ್ಲ, ಇದ್ರ ಬಗ್ಗೆ ಅವರು ನನ್ನ ಪ್ರಕಾರ ನನಗೆ ಬಸಿ ಬಳಿಬೇಕು, ಒಂದು ಸಿದ್ದರಾಮಯ್ಯನಿಗೆ, ಸಿದ್ದರಾಮಯ್ಯನ ಸರ್ಕಾರಕ್ಕೆ ಟ್ಯಾರ್ನಿಸ್ ಮಾಡ್ಬೇಕು ಇಮೇಜ್ನ, ಗೊತ್ತಾಯ್ತಾ? ಇನ್ನೊಂದು, ನಾವು ದಲಿತರ ಹಣ ಇದೆಲ್ಲ ದುರುಪಯೋಗ ಆಗ್ಬಿಟ್ಟದೆ ಅಂತ ಹೇಳಬೇಕು. ದಲಿತರ ಪರವಾಗಿ ಮಾತಾಡ್ತಾ ಇರೋದು ಶೆಡ್ಯೂಲ್ ಟ್ರೈಬ್ ಇನ್ವೆಸ್ಟಿಗೇಷನ್ ಮುಗಿಲಿ, ಅಲ್ಲಿ ತನಕ ಪೊಲಿಟಿಕಲ್ ನಾನ್ ಪೊಲಿಟಿಕಲ್ ಇನ್ವೆಸ್ಟಿಗೇಷನ್ ಆದ್ರೆ ಬರಲಿ ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದ್ ಕಡೆ ಡಿ ಸಿ ನೀವು ಪಕ್ಕದಲ್ಲಿ ಕುತ್ಕೊಂಡು ಆನ್ ರೆಕಾರ್ಡ್ ನಾನು ಹೇಳ್ತೀನಿ, ನಾಗೇಂದ್ರ ಇನ್ವಾಲ್ವ್ ಆಗಿಲ್ಲ ಅಂತ ಅವನು, ನಾನು ಬಂದು ಹೇಳ್ದ ನಾ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿರೋದು. ಇದನ್ನ ಬಿಟ್ಬಿಡ್ಬೇಡಿ, ಇದನ್ನ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅನ್ನೋದು ಬಿಡ್ಬೇಡಿ. ನನಗೆ ನಾಗೇಂದ್ರನ ಕರೆಸಿದ್ದೆ, ನಾಗೇಂದ್ರ ಹೇಳಿದ ನಾನು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ನನಗೆ ಹೇಳಿರೋದನ್ನ ಹೇಳ್ತಾ ಇದ್ದೀನಿ ಅಂತ ಕೇಳ್ದ. ಅವನು ನಿರಾಪರಾಧಿಯವನು ಅಂತ ಹೇಳಿದ್ನ? ಐ ಆಮ್ ಆನ್ ರೆಕಾರ್ಡ್. ನಾಗೇಂದ್ರ ಬಂದು ಈ ಥರ ಹೇಳಿದ್ರು, ನಾನು ಕೇಳಿದೆ ಪರಿಪರಿಯಾಗಿ, ಏನು ಹೇಳ್ಬಿಡಪ್ಪ ಸತ್ಯ ಹೇಳ್ಬಿಡು ಅಂತ ಕೇಳಿದೆ. ಅವರು ನಾನು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿದೆ. ಕ್ಲಾರಿಫೈ ಮಾಡಿದ ಮೇಲೂ ಕೂಡ ಪ್ರತಿಭಟನೆ ಕಂಟಿನ್ಯೂ ಮಾಡಿದ್ರು ಬಿಜೆಪಿಯವರು, ಇದನ್ನೆಲ್ಲ ಕ್ಲಾರಿಫೈ ಮಾಡಿದ ಮೇಲೂ ಕೂಡ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿದ್ರು, ಸೋಮವಾರ ಮತ್ತೆ ಇದೆ ಪ್ರತಿಭಟನೆ ಮುಂದುವರಿಸಿ ನಿಮ್ಮ ರೆಸಿಗ್ನೇಷನ್ ಅನ್ನ ಮತ್ತೆ ಕೇಳ್ತೀವಿ. ಯಾರು ಬಿಜೆಪಿಯವರು ಮಾಡ್ಲಿ ಪಾಪ, ವಿರೋಧ ಪಕ್ಷದವ್ರು ಏನ್ ಮಾಡ್ತಾರೆ ಅನ್ನೋದು ಐ ಆಮ್ ನಾಟ್ ಬಾದರ್ಡ್ ಅಲ್ವಾ? ಅವ್ರು ಏನ್ ಮಾಡ್ತಾರೆ ವಿರೋಧ ಪಕ್ಷದವ್ರು, ನಾಳೆ ಸೋಮವಾರ ಏನ್ ಮಾಡ್ತಾರೆ, ಮಂಗಳವಾರ ಏನ್ ಮಾಡ್ತಾರೆ, ಬುಧವಾರ ಏನ್ ಮಾಡ್ತಾರೆ? ನಾವು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡ್ಲಿಕ್ಕೆ ಇರೋದು. ದಲಿತರ ಪರವಾಗಿದ್ದೀವಿ ನಮ್ಮ ಸರ್ಕಾರ, ಹಿಂದುಳಿದವ್ರ ಪರವಾಗಿದ್ದೀವಿ, ಬಡವ್ರ ಪರವಾಗಿದ್ದೀವಿ, ಮಹಿಳೆಯರ ಪರವಾಗಿದ್ದೀವಿ, ಅಲ್ಪಸಂಖ್ಯಾತರ ಪರವಾಗಿದ್ದೀವಿ, ನಮ್ಮ ಸರ್ಕಾರ ಈ ವರ್ಗದ ಪರವಾಗಿ ನಾವೆಲ್ಲ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಈ ವರ್ಗದ ಜನರಿಗೋಸ್ಕರ, ಎಸ್ ಸಿ ಎಸ್ ಟಿ ಆಕ್ಟ್ ಮಾಡಿರ್ತಕ್ಕಂಥದ್ದು ಈ ಜನರ ವರ್ಗಕ್ಕೋಸ್ಕರನೇ. ಅವರು ಬಿಜೆಪಿಯವರು ಯಾವತ್ತು ಎಲ್ಲಿ ಮಾಡಿದರು, ಎಸ್ ಸಿ ಎಸ್ ಟಿ ಕಾನೂನು ಮಾಡಿದಾರ, ಎಲ್ಲರೂ ಕೇಂದ್ರದಲ್ಲಿ ಮಾಡಿದಾರ, ಅಥವಾ ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ನಾವು ಅವ್ರ ಪರ ಇದ್ದೀವಿ. ವಿ ಆರ್ ನಾಟ್ ಎಗನೆಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್, ವಿ ಆರ್ ಹಿಯರ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಬ್ಯಾಕ್ ಕ್ಲಾಸ್, ಮೈನಾರಿಟಿ, ಶೆಡ್ಯೂಲ್ ಕಾಸ್ಟ್ ಅಂಡ್ ಆಲ್ ಪೂರ್ ಪೀಪಲ್ ಆಫ್ ಆಲ್ ಕಮ್ಯುನಿಟೀಸ್. ನಮ್ಮ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರಿಗೂ ಇದ್ದಾವೆ.
ಅವ್ರು ಮಾಡ್ತಿದ್ದೆ ಸುಮ್ಸುಮ್ನೆ ಆರೋಪಗಳು ಮಾಡಿದ್ರೆ. ಆಮೇಲೆ ಕೊನೆಯಲ್ಲಿ ಒಂದು ಒಂದು ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಳಪ್ಪ, ಆಮೇಲೆ ಕೇಳುವೆ ತಾಳೆ. ಕೇಂದ್ರ ಸರ್ಕಾರ, ಸೆಂಟ್ರಲ್ ಬಿಜೆಪಿ ಲೀಡರ್ಸ್, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನೋ, ಅವರೆಲ್ಲ ಈಗ ಇವನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಅಗರ್ವಾಲ್ ಚೀಫ್ ಮಿನಿಸ್ಟರ್ ಆಗಿದ್ದವರು. ಅವ್ನು ಸುರೇನ್ ಯಾರಕ್ಕೆ ಅರೆಸ್ಟ್ ಮಾಡಿದ್ರು? ಹೇಮಂತ್ ಸುರೇನ್. ಹೇಮಂತ್ ಸುರೇನ್, ಅರವಿಂದ್ ಕೇಜ್ರಿವಾಲ್. ಕೇಜ್ರಿವಾಲ್ ಅರವಿಂದ್ ಹೋಯ್ತು. ಹೋಗ್ಲಿ, ಬಿಜೆಪಿ ಚೀಫ್ ಮಿನಿಸ್ಟರ್ ಆಗಿರೋ ಯಾರನ್ನ ಒಬ್ಬರನ್ನ ಅರೆಸ್ಟ್ ಮಾಡಿರೋ ತೋರಿಸ್ಲು. ನಾಟ್ ಇವನ್ ಮಿನಿಸ್ಟರ್ ಯಾವನಾರು ಒಬ್ಬ ಮಿನಿಸ್ಟರ್, ಒಬ್ಬ ಎಮ್ ಎಲ್ ಎ, ಒಬ್ಬ ಎಂ ಪಿ ಅರೆಸ್ಟ್ ಮಾಡಿರೋ ತೋರಿಸ್ಲು. ಸಚಿವರು ಕೂಡ ಇದನ್ನೇ ಹೇಳಿದ್ರು, ಕಳೆದ 10 ವರ್ಷದಲ್ಲಿ 95% ವಿಪಕ್ಷ ನಾಯಕರುಗಳ ಮೇಲೆ ಕೇಸುಗಳು ದಾಖಲು ಮಾಡಿದ್ದಾರೆ ಇಡಿ ಅವರು. ಇದನ್ನು ಕ್ವಶನ್ ಮಾಡಿ ನಾವು ಲೀಗಲ್ ಫೈಟ್ ಮಾಡ್ತೀವಿ ಅಂತ, ಇದಕ್ಕೆ ಸಿದ್ದರಾಮಯ್ಯ ಅವರ ಒಪ್ಪಿಗೆ ಇದೆಯಾ? ನೀವು ಕೂಡ ಇದಕ್ಕೆ ಧ್ವನಿ ಗುಡಿಸ್ತೀರಾ ಲೀಗಲ್ ಫೈಟ್ ಮಾಡಿ ಇಡಿ? ನಾವು ಯಾ ಕಾನೂನು ವಿರುದ್ಧವಾಗಿ ಯಾರು ಮಾಡಿದ್ರು ಅವ್ರ ವಿರುದ್ಧ ಮಾಡ್ತೀವಿ. ಕಾನೂನು ರೀತಿ ಯಾರು ಮಾಡಲ್ಲ ಅವ್ರ ಮೇಲೆಲ್ಲ ಫೈಟ್ ಮಾಡ್ತೀವಿ. ಅವ್ರು ಹೇಳ್ದಾಗೆಲ್ಲ ಕೇಳಕ್ಕೆ ಸಿದ್ದರಾಮಯ್ಯನೇ ರಾಜೀನಾಮೆ ಕೊಡಬೇಕು ಅಂತಾರ? ಸಿದ್ದರಾಮಯ್ಯನ ಪಾತ್ರ ಏನು ಇಲ್ಲಿ? ಅವರು ಪೈನಾ ಡಿಪಾರ್ಟ್ಮೆಂಟ್ ಏನು ಪಾತ್ರ ಇಲ್ಲಿ? ಅವರು ಸಿದ್ದರಾಮಯ್ಯ ರಾಜ ಸಿದ್ದರಾಮಯ್ಯ ಸದ್ಯ ಅದಕ್ಕೆ ಹೇಳಿದೆ ನನಗೆ. ಐ ಡೋಂಟ್ ವಾಂಟ್ ಟು ಬ್ರೀಫ್ ಇನ್ ಇಂಗ್ಲಿಷ್. ಇಫ್ ಯು ಡು ನಾಟ್ ನೋ ಕನ್ನಡ ಪ್ಲೀಸ್. ಯಾವ್ರು ಅವ್ರ ಹತ್ರ ಹಿಂದ್ಗಡೆ ಕೂತಿರೋರ ಹತ್ರ ಟ್ರಾನ್ಸ್ಲೇಟ್ ಮಾಡಿಸ್ಕೊಳ್ಳಿ. ಘೋಷಣೆ ಏನು ಅಂತ, ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಲ್ಲ ಚಂದ್ರಶೇಖರ್ ಪಿ, ಆತ್ಮಹತ್ಯೆ ಮಾಡ್ಕೊಂಡವರಲ್ಲ, ಅವರ ಹೆಂಡತಿ ಕವಿತಾ, ಅವ್ರ ಮಕ್ಕಳಿಗೇನು ಎಜುಕೇಷನ್ ತೊಂದರೆ ಆಯ್ತದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ. ಅವಳು ಎಂಥದ್ದು ಆಪರೇಟರ್ ಆಗಿದ್ದಾಳೆ, ಡಾಟಾ ಆಪರೇಟರ್ ಆಗಿದ್ದಾಳೆ. ಅದಕ್ಕೋಸ್ಕರ ಸರ್ಕಾರ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ. ಈಗ ನಿಮ್ಮೆದುರಿಗೆ ಘೋಷಣೆ ಮಾಡೋಣ ಅಂತ ಮಾಡಲಿಲ್ಲ. ಎಜುಕೇಶನ್ ಕೊಡ್ಸಕ್ಕೆ ಸರ್, ಈ ಅಗರ್ಡ್ ಆದ್ಮೇಲೆ ಹೊಸ ಮೆಕ್ಯಾನಿಸಂ ಏನಾದ್ರು ಹಾಕಿದ್ದೀರ ಸರ್? ಈ ತರದ ಸರ್ಕಾರ ದುಡ್ಡು ಈ ತರ ಪೋಲ್ ಆಗ್ಬಾರ್ದು ಅನ್ನೋದಕ್ಕೆ ಏನಾದ್ರು? ನಾನು ಅದಕ್ಕೆ ಈಗ ಎಲ್ಲ ನಿಗಮಗಳಿಗೆ ಎಲ್ಲ ದುಡ್ಡು ಕೊಟ್ಟಿದೀವಲ್ಲ ವಾಪಸ್ ತಗೊಳ್ಳಿ, ಅವೆಲ್ಲ ಮಾನಿಟರ್ ಮಾಡಿ ಅಂತ ಹೇಳಿ ಟ್ರೆಜರಿ ವಾಪಸ್ ತಗೊಂಡ್ರೆ, ಎಲ್ಲ ಟ್ರೆಜರಿ ವಾಪಸ್ ತಗೊಳ್ಳಿ ಮಾನಿಟರ್ ಮಾಡಿ. ಯಾವುದು ಇಲ್ಲ, ಅವರ ಹತ್ರನೇ ಇದೆ, 102 ಕೋಟಿ ಇದೆ. ಟ್ರೆಜರಿಗೆಲ್ಲ ತಗತೀವಿ ವಾಪಸ್ಸು, ಅವ್ರು ಕೇಳ್ದಾಗ ಕೊಡ್ತೀವಿ. ಅವರು ಎಲ್ಲ ಆಕ್ಷನ್ ಪ್ಲಾನ್ ಮಾಡಿ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೊಡ್ತೀವಿ. ಡ್ರಾಯಿಂಗ್ ಆಫೀಸರ್ಗೆ ಕೊಡ್ತೀವಿ. ಏನು ಹೇಳಪ್ಪ, ಸೀನಿಯರ್ ಮಿನಿಸ್ಟರ್ಸ್ ಯಾಕೆ ನಾನೇ ಕೊಡಲಿ? ಕ್ಯಾಬಿನೆಟ್ನಲ್ಲಿ ಏನು ಹೇಳ್ತೀನಿ ಅಂತಂದರೆ ಅಸೆಂಬ್ಲಿನಲ್ಲಿ ಸಮರ್ಪಕವಾಗಿ ಉತ್ತರ ಕೊಡಬೇಕು, ನೀವೆಲ್ಲ ಕೂತಿರಬೇಕು, ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಬೇಕು, ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡಬೇಕು. ಜಾಬ್ ರಿಸರ್ವೇಷನ್ ಬಗ್ಗೆ ಕೇಳ್ತಾ ಇದ್ದೀನಿ. ಅದು ಕೊನೆಯಲ್ಲಿ ಬಂದಿತ್ತು, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದಕ್ಕೋಸ್ಕರ ಇನ್ನೊಂದು ಸಾರಿ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಇಟ್ ವಾಸ್ ದಿ ಲಾಸ್ಟ್ ಸಬ್ಜೆಕ್ಟ್, ಇಟ್ ವಾಸ್ ದ ಲಾಸ್ಟ್ ಸಬ್ಜೆಕ್ಟ್.
ಸೊ ದೇರ್ ವಾಸ್ ಎ ಕಾಂಟ್ರವರ್ಸಿ ಇನ್ ದಟ್ ಸಬ್ಜೆಕ್ಟ್. ದೇರ್ ಆರ್ ಟೂ ಒಪಿನಿಯನ್ಸ್. ದಟ್ ಈಸ್ ವೈ ಐ ಟೋಲ್ಡ್ ದಿ ಕನ್ಸರ್ನ್ ಮಿನಿಸ್ಟರ್ ಅಂಡ್ ದಿ ಪಬ್ಲಿಕ್ ದಟ್ ಇಟ್ ವಿಲ್ ಬಿ ಅಗೈನ್ ಡಿಸ್ಕಸ್ ಅಂಡ್ ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಸರ್, ಒನ್ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇಸ್ ಹ್ಯಾಪೆನ್ಡ್ ಸರ್. ಫೋನ್ ಪೇ ಅಂತ ಒಂದು ಸಂಸ್ಥೆ ಸರ್, ಡಿಜಿಟಲ್ ಕರೆನ್ಸಿ ಮಾಡ್ತಾರೆ, ಅದು ಬೆಂಗಳೂರು. ಈಗ ಈ ಕಾಂಟ್ರವರ್ಸಿ ಆಗಿದ್ರಿಂದ ಅವನೇನೋ ಟ್ವೀಟ್ ಮಾಡ್ಬಿಟ್ಟಿದ್ದಾನೆ. ಈಗ ಇಡೀ ಜನರೆಲ್ಲ ಅವನ ಮೇಲೆ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ, ಫೋನ್ ಮೇಲೆ ಡಿಲೀಟ್ ಮಾಡಿದ್ರು. ಬ್ಯಾಡ್ ಪರ್ಸೆಂಟ್ ಸೆಟ್ ಆಗಿದೆ ಸರ್. ಏ ಅದು ನೋಡು, 25 lakh ನಾನು ಇಲ್ಲಿ ಅನೌನ್ಸ್ ಮಾಡೋದನ್ನ ಮಾಡಬಾರ್ದಾಗಿತ್ತು ಅಸೆಂಬ್ಲಿ ನಡೆಯುವಾಗ. ಸಾರಿ, ಕರೆಕ್ಟ್ 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 ಕರೆಕ್ಟ್, ನಾ ಮರ್ತ್ಬಿಟ್ಟೆ. ಯಾರವರು ಹೇಳಿದ್ರು? ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನೀವು ಬರೆಯಕ್ಕೆ ಹೋಗ್ಬಿಡಿ, ನಾನು ಅಸೆಂಬ್ಲಿನ ಅನೌನ್ಸ್ ಮಾಡ್ತೀನಿ. ಏ ಇಲ್ಲ ಬೇಡ, ಏ ಡಿಲೀಟ್ ಮಾಡಿಬಿಡ್ರಿ. ಏ ಯಾಕಂದ್ರೆ ನಾಳೆ ಪ್ರಶ್ನೆ ಕೇಳ್ತಾರೆ, ನೀವು ಅಸೆಂಬ್ಲಿ ನಡೆಯುವಾಗ ಯಾಕೆ ಹೊರಗಡೆ ಅನೌನ್ಸ್ ಮಾಡಿದ್ರಿ? ಅದಕ್ಕೆ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಡಿಲೀಟ್ ದಟ್ ವರ್ಡ್. ಬಿಜೆಪಿನವರು ಆ ರೀತಿ ಬಾರಿ ಮಾಡಿದ್ದಾರೆ ಅಂತ, ಬಿಜೆಪಿನವರು ಆ ರೀತಿ ಬಾರಿ ಮಾಡಿದ್ದಾರೆ ಮಾಡಿದ್ದಾರೆ ಇಂತ ಅಂತ. ನಾನು ಅವ್ರ ತರ ಮಾಡಕ್ ಹೋಗಲ್ಲ, ಐ ಆಮ್ ಸಿದ್ದರಾಮಯ್ಯ ಓನ್ಲಿ. ಸಾಹಿತ್ಯ ಪರಿಷತ್ ಲೋಗೋ ಬಿಡುಗಡೆ ಇಲ್ಲ, ಸಾಹಿತ್ಯ ಪರಿಷತ್ ಲೋಗೋ ಇಲ್ಲೇ ಬಿಡುಗಡೆ ಮಾಡಬೇಡ. ಈಗ ಪ್ರೆಸ್ ಇದೆ ಕರ್ಬಿಡಪ್ಪ. ಬನ್ನಿ ಸಾರ್, ಸಾಹಿತ್ಯ ಸಮ್ಮೇಳನದ ಬಗ್ಗೆ, ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದು ಲೋಗೋ ಬಿಡುಗಡೆ ಮಾಡಿದೆ. ಆಗುತ್ತೆ 50,000 ಟು 6 months ಆಗುತ್ತೆ. ನಾಳೆಯಿಂದಲೇ ಒಂದು ಸ್ವಲ್ಪ ಹೊರಗಡೆ ಬರಬೇಕಾಗುತ್ತೆ. ನಾಳೆಯಿಂದಲೇ ಒಂದಾಗುತ್ತೆ. ನೆಕ್ಸ್ಟ್ 27th ಪೂಜೆ ಮಾಡಿದ್ದೀವಿ. ಫೈನಾನ್ಸ್ ಅವ್ರದ್ದು ಅಕೌಂಟ್ ಇರೋದು ರತ್ನಾಕರ ಕೋಆಪರೇಟಿವ್ ಬ್ಯಾಂಕ್. ಸೊ ಒಟ್ಟು 46 crore ಸೇರಿ 85,25,769. ನನ್ನ ಪ್ರಕಾರ ಎಲ್ಲ ದುಡ್ಡು ರಿಕವರ್ ಆಗಿದೆ. 46 crore ನಮಗೆ ಬಂದ್ಬಿಟ್ರೆ ಎಲ್ಲ ದುಡ್ಡು ಏನು ಕದ್ಬಿಟ್ಟಿದ್ರು, ಈಗ ಲೂಟಿ ಹೊಡೆದ್ಬಿಟ್ಟಿದ್ರಲ್ಲ, ಯಾರ್ಯಾರ ಹತ್ರ ಹಂಚಿಕೊಂಡಿದ್ರಲ್ಲ, ಆ ದುಡ್ಡೆಲ್ಲ ವಾಪಸ್. ಸೊ ಇದು SIT ಅವರು ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದೆ. ಸೊ ದಿಸ್ ಈಸ್ ದಿ ಪೊಸಿಷನ್. ಕಾಳಪ್ಪ, ನಾನು ಆಮೇಲೆ ಕೇಳುವೆ ನಡೆ, ನೀನು ಇಡಿ ಆಮೇಲೆ ಕೇಳುವೆ ತಾಳೆಯ. ಆಮೇಲೆ ಇದು ಇಷ್ಟು ಇದಾಗಿದೆ ಇಲ್ಲಿ.